ಹೊಸದಿಗಂಥ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಕಾರ್ಯಕ್ರಮದಲ್ಲಿ ಇವತ್ತು ಅತ್ಯಂತ ಮುಜುಗರವ ಮುಜುಗರಮಯವಾದ ಕನ್ ಕೇವಲ ಕನ್ನಡಿಗರಿಗೆ ಮಾತ್ರವಲ್ಲ ಎಲ್ಲ ನಾಗರಿಕ ಬದುಕಿನ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಗೂ ಕೂಡ ಅತೀವ ಮುಜುಗರ ಮತ್ತು ನೈತಿಕ ಆಕ್ರೋಶವನ್ನು ಉಂಟು ಮಾಡಿರೋ ಒಬ್ಬ ಖಳನಾಯಕನ ಬಗ್ಗೆ ಮಾತಾಡಬೇಕಾಗಿ ಬಂದಿದೆ ಅದು ಆತ ಇನ್ನಾರೂ ಅಲ್ಲ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಮೊಮ್ಮಗ ಮಾಜಿ ಮಂತ್ರಿ ರೇವಣ್ಣನವರ ಮಗ ಪ್ರಜ್ವಲ್ ರೇವಣ್ಣವರ ಬಗ್ಗೆ ಮಾತಾಡಬೇಕಾಗಿ ಬಂದೆ ಚುನಾವಣೆಯ ಮತದಾನ ಮುಗಿತಿರೋ ಹಾಗೆಯೇ ಈ ಪ್ರಜ್ವಲ್ ಲೈಂಗಿಕ ರಾಸಲೀಲೆಗಳ ವಿಡಿಯೋಗಳು ಎಷ್ಟರ ಮಟ್ಟಿಗೆ ಸುದ್ದಿ ಮಾಡಿಬಿಟ್ಟಿವೆ ಅಂತಂದರೆ ಎಲ್ಲರೂ ಮರೆತೇ ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಇನ್ನೂ ಶೇಕಡ ಐವತ್ತರಷ್ಟು ಮತದಾನ ಮಾತ್ರ ಮುಗಿದಿದೆ ಇನ್ನೂ ಶೇಕಡ ಐವತ್ತರಷ್ಟು ಚುನಾವಣೆ ಬಾಕಿ ಇದೆ ಅನ್ನೋದನ್ನೇ ಮರೆತು ಬಿಟ್ಟು ಎಲ್ಲ ಸುದ್ದಿವಾಹಿನಿಗಳಲ್ಲೂ ದಿನಪತ್ರಿಕೆಗಳಲ್ಲೂ ಕೂಡ ಈ ಪ್ರಜ್ವಲ್ ರೇವಣ್ಣರ ರಾದಾಂತ ದೊಡ್ಡ ಸುದ್ದಿಯಾಗಿ ಅಂತ ಸ್ಫೋಟಗೊಂಡಿರೋದು ನಮಗೆಲ್ಲರಿಗೂ ಅಸಹ್ಯ ಬರಿಸುತ್ತೆ ಮುಜುಗರ ಉಂಟು ಮಾಡುತ್ತೆ ಅದರ ಬಗ್ಗೆ ಚರ್ಚ್ ಅದರ ವಿವರಗಳನ್ನೇ ಚರ್ಚಿಸೋದು ಕೂಡ ಒಂದು ತುಂಬು ಕುಟುಂಬದ ಸದಸ್ಯರಿಗೆ ಸಾಧ್ಯವಿಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ ಇದೆಲ್ಲದರ ಮೂಲ ಕಾರಣ ಕರ್ನಾಟಕದಲ್ಲಿ ಇವತ್ತು ಸಾರ್ವತ್ರಿ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ನಾವೆಲ್ಲ ಒಪ್ಕೊಂಡ್ಬಿಟ್ಟಿರೋ ಕುಟುಂಬ ರಾಜಕಾರಣವೇ ಕಾರಣ ಈ ಪ್ರಜ್ವಲ್ ರೇವಣ್ಣ ಕುಟುಂಬ ರಾಜಕಾರಣದ ಕುಟುಂಬ ರಾಜಕಾರಣದ ಕಂಟಕ ಪ್ರಾಯರಾದ ವ್ಯಕ್ತಿಗಳ ಪೈಕಿ ಒಬ್ಬರನ್ನಿಸ್ಕೊಬಿಟ್ರಲ್ಲ ಅನ್ನೋ ಒಂದು ದುರದೃಷ್ಟಕರ ಘಟನೆ ನಡೀತಾ ಇದೆ ಅದಿನ್ನೂ ಅದಕ್ಕಿನ್ನೂ ಪೂರ್ಣ ವಿರಾಮ ಸಿಕ್ಕಿಲ್ಲ ದಿನನಿತ್ಯ ಗಳಿಗೆ ಗಳಿಗೆ ಕೂಡ ಒಂದೊಂದಾಗಿ ಪ್ರಜ್ವಲ್ ಕಾಮ ವಿವರಗಳು ಹೊರಬರ್ತಿರೋ ಬರ್ತಿರೋ ಹಾಗೆ ನಾಡಿನ ಜನ ತಲೆ ತಗ್ಸೋ ಹಾಗೆ ಆಗ್ಬಿಟ್ಟಿದ್ದಾರೆ ಅದೆಂಥ ವಿಪರ್ಯಾಸ ನೋಡಿ ಇದೇ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂದರೆ ಹದಿನೆಂಟನೇ ಲೋಕಸಭಾ ಲೋಕಸಭೆಗೆ ನಡೀತಾ ಇರೋ ಚುನಾವಣಾ ಸಂದರ್ಭದಲ್ಲಿ ಇದುವರೆಗೂ ಕೋಮುವಾದಿ ಅಂದ್ಬಿಟ್ಟು ಬಿ ಜೆ ಪಿಯನ್ನು ದೂರವಿಟ್ಟಿದ್ದ ಈ ಜಾತ್ಯತೀತ ಜನತಾದಳ ಪಕ್ಷದ ಪಿತಾಮಹ ದೇವೇಗೌಡರು ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜೊತೆಗೇ ಸಮಾಲೋಚನೆ ನಡೆಸಿಬಿಟ್ಟು ರಾಜ್ಯ ಮಟ್ಟದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಮೈತ್ರಿಯನ್ನು ಏರ್ಪಡಿಸ್ಕೊಂಡಿದ್ರು ಅವರಿಬ್ಬರು ಮೊದಲ ಕಂತಿನ ಚುನಾವಣೆಯಲ್ಲಿ ಮೊದಲ ಹದಿನಾಲ್ಕು ಕ್ಷೇತ್ರಗಳ ಚುನಾವಣಾ ಪ್ರಚಾರ ಸಮಾರಂಭದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಅವರಿಬ್ಬರ ವೇದಿಕೆ ಒಂದು ವಿಶಿಷ್ಟ ವರ್ಚಸ್ಸಿಂದ ಕಳೆಗಟ್ಟ ಒಂದು ಕಳೆಗಟ್ಟುವಂಥ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಮತದಾನದ ಹಿಂದಿನ ದಿನವೇ ಒಂದು ಖಾಸಗಿ ಸುದ್ದಿವಾಹಿನಿಯ ಪ್ರಸಾರದ ಮೂಲಕ ಸ್ಫೋಟಗೊಂಡ ಈ ರಾಸಲೀಲೆಯ ಪ್ರಕರಣ ನಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಕುಟುಂಬ ರಾಜಕಾರಣದ ಅಪಾಯದ ಬಗ್ಗೆ ಕುಟುಂಬ ರಾಜಕಾರಣದ ಕಂಟಕ ಕಂ ಕಂಟಕಗಳ ಬಗ್ಗೆ ಮತ್ತೆ ಮರು ಯೋಚನೆ ಮಾಡೋ ಮಾಡೋಹಂಗೆ ಆಗ್ಬಿಟ್ಟಿದೆ ಇವತ್ತು ನೋಡ್ತಾ ಇದ್ರಿ ಕರ್ನಾಟಕದ ಬಹುತೇಕ ರಾಜಕೀಯ ಪಕ್ಷಗಳ ಯಜಮಾನಿಕೆ ಇರೋದೇ ಸುಮಾರು ಒಂದು ಇಪ್ಪತ್ತೈದು ಕುಟುಂಬಗಳ ಸುಪರ್ದಿಯಲ್ಲಿ ತಂದೆ ಮಂತ್ರಿ ಅಥವಾ ಮುಖ್ಯಮಂತ್ರಿ ಮಗ ಅಥವಾ ಸೊಸೆ ಅಥವಾ ಮೊಮ್ಮಗ ಅವರೇ ಶಾಸಕರು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಈ ರೀತಿ ವಂಶ ಪಾರಂಪರ್ಯ ರಾಜಕೀಯ ಯಜಮಾನಿಕೆಯನ್ನು ಮುಂದುವರಿಸೋದು ಸರ್ವೇ ಸಾಮಾನ್ಯ ಅಂತಾಗಿರುವಾಗ ಇದರಲ್ಲಿ ಯಶಸ್ವಿನೂ ಆಗಿರುವಂಥ ನಾಯಕರುಗಳೆಲ್ಲ ಈ ಪ್ರಜ್ವಲ್ ರೇವಣ್ಣ ಪ್ರಕರಣದ ನಂತರ ಎದೆ ಮುಟ್ಟಿ ಆತ್ಮವಿಮರ್ಶೆ ಮಾಡಿಕೊಳ್ಬೇಕಾದಂಥ ಸಂದರ್ಭ ಬಂದ್ಬಿಟ್ಟಿದೆ ನಮಗೆಲ್ಲ ಗೊತ್ತಿರುವ ಹಾಗೆ ದೇವೇಗೌಡರು ತಮ್ಮ ರಾಜಕೀಯ ಬದುಕಿನ ಸಂಧ್ಯಾಕಾಲದಲ್ಲಿದ್ದಾರೆ ಅವರು ಪ್ರಧಾನಮಂತ್ರಿ ಪದವಿಯಿಂದ ಕೆಳಗಿಳಿದು ಇಪ್ಪತ್ತೇಳು ವರ್ಷಗಳಾದ ನಂತರ ಅವರ ಪ್ರಸ್ತುತತೆ ಮತ್ತು ಪ್ರಾಮುಖ್ಯತೆ ಮತ್ತು ಸಾರ್ವಜನಿಕ ಗೌರವದಲ್ಲಿ ಎಳ್ಳಷ್ಟು ವ್ಯತ್ಯಾಸವಾಗಿರಲಿಲ್ಲ ಆ ರೀತಿಯ ಜೀವನ ಕ್ರಮವನ್ನು ಅನ್ಸ್ಕೊರ್ಸ್ಕು ಅನಿಸರ್ಕೊಂಡು ಬಂದ ದೇವೇಗೌಡರಿಗೆ ಇವತ್ತು ಇದ್ದಕ್ಕಿದ್ದಂತೆ ಕೇವಲ ತಮ್ಮ ಮೊಮ್ಮಗ ಮಾತ್ರವಲ್ಲ ಇನ್ನೂ ಇಪ್ಪತ್ತರ ಹರೆಯದಲ್ಲಿರೋ ಮೊಮ್ಮಗ ಮಾತ್ರವಲ್ಲ ತಮ್ಮ ಪುತ್ರ ಎಚ್ ರೇವಣ್ಣ ಹೆಸರು ಕೂಡ ಈ ಸೆಕ್ಸ್ ಸ್ಕ್ಯಾಮ್ ಈ ಹಗರಣದಲ್ಲಿ ಲೈಂಗಿಕ ಹಗರಣದಲ್ಲಿ ಅವರ ಹೆಸರು ಕೂಡ ಕೇಳಿ ಬಂದಿದ್ದು ಅಷ್ಟೇ ಅಲ್ಲ ಹೊಳೆ ನರಸಪುರದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರೋ ಎಫ್ ಐ ಆರ್ನಲ್ಲಿ ಪ್ರಥಮ ಆರೋಪಿ ಎಚ್ ಡಿ ರೇವಣ್ಣನವರ ಹೆಸರೇ ಇದೆ ಎರಡನೇ ಆರೋಪಿ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ಹೆಸರಿದೆ ಪ್ರಜ್ವಲ್ ರೇವಣ್ಣ ಈ ಕ್ಷಣಕ್ಕೂ ಕೂಡ ಅವರು ಸಂಸದರೇ ಯಾಕಂದರೆ ಇನ್ನೂ ಚುನಾವಣೆ ಫಲಿತಾಂಶ ಪ್ರಕಟವಾಗಿಲ್ಲದೆ ಇರೋದ್ರಿಂದ ಹದಿನೇಳನೇ ಲೋಕಸಭೆಯ ಸದ ಇನ್ನೂ ಸಕ್ರಿಯ ಸದಸ್ಯರಾಗಿರೋ ಪ್ರಜ್ವಲ್ ರೇವಣ್ಣ ಕಳೆದ ಐದು ವರ್ಷಗಳ ಕಾಲ ಅದು ತನ್ನ ಮದು ವಿವಾಹ ನಂತರ ಕೂಡ ತಮ್ಮ ಮನೆಯಲ್ಲಿ ಪರಿಚಾರಕ್ಕೆ ಮಾಡಿಕೊಂಡಿದ್ದ ಹೆಣ್ಣು ಮಕ್ಕಳ ಮೇಲೆ ಹಲವಾರು ಮಂದಿ ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ಸಲ್ಲದ ನಡವಳಿಕೆಯನ್ನು ಪ್ರದರ್ಶಿಸ್ತಾ ಇದ್ರಂತೆ ತಮ್ಮ ಪತ್ನಿ ಅಥವಾ ತಮ್ಮ ತಾಯಿ ಮನೆಯಲ್ಲಿ ಇಲ್ಲದಿರೋ ಸಂದರ್ಭದಲ್ಲಿ ಅನೇಕ ರೀತಿಯ ಚೇಷ್ಟೆಗಳು ಲೈಂಗಿಕ ಚೇಷ್ಟೆಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ರಂತೆ ಅದಷ್ಟೇ ಅಲ್ಲ ಅವನ್ನ ತಮ್ಮ ವಿಡಿಯೋ ಕ್ಯಾಮ್ರಾದ ತಮ್ಮ ಮೊಬೈಲ್ ಕ್ಯಾಮ್ರಾದ ಮೂಲಕ ಚಿತ್ರೀಕರಿಸ್ಕೊಂಡ್ಬಿಟ್ಟು ಈ ಥರ ತೊಂದರೆಗೀಡಾದ ಸಂತ್ರಸ್ತ ಮಹಿಳೆಯರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನೋ ಮಟ್ಟಿಗೆ ಈ ಕಥಾನಕ ದಿನನಿತ್ಯ ದಿನನಿತ್ಯ ಹೊಸ ಹೊಸ ರೀತಿಯಲ್ಲಿ ರೂಪಾಂತರಗೊಳ್ತಾ ಇದೆ ಇದನ್ನು ನೋಡಿದಾಗ ನಮಗೇನು ಅನಿಸುತ್ತೆ ಅಂತಂದರೆ ಈ ಕುಟುಂಬ ರಾಜಕಾರಣದ ಮುಖ್ಯ ದೋಷವೇ ಈ ಎರಡನೇ ತಲೆಮಾರಿನ ನಾಯಕ ಇರ್ತಲ್ಲ ಅವ್ರ ಮನೆಯ ಮೊದಲನೇ ತಲೆಮಾರಿನ ನಾಯಕರು ಬಹುಶಃ ಹೋರಾಟದ ಹಿನ್ನೆಲೆಯಿಂದ ಬಂದಿರ್ತಾರೆ ತಾವು ರೀ ತಾವು ತಲುಪಿರೋ ಅಧಿಕಾರ ಸ್ಥಾನಕ್ಕೆ ಬರುವ ಮುಂಚೆ ಹಲವಾರು ವರ್ಷಗಳ ಕಾಲ ಜನಸಾಮಾನ್ಯರ ಮಧ್ಯದಲ್ಲಿ ಬೆಳೆದಿರ್ತಾರೆ ಆಮೇಲೆ ಹೆಜ್ಜೆ ಹೆಜ್ಜೆಗೂ ಕೂಡ ತಮ್ಮ ಖಾಸಗಿ ಬದುಕಿನಲ್ಲಿ ಎ ಎಲ್ಲಷ್ಟು ವ್ಯತ್ಯಾಸ ಆಗದಾಗ ಎಲ್ಲಿ ಜನ ಏನು ಅಂದ್ಕೊಂಡಾರು ಅನ್ನೋ ಒಂದು ಭಯ ಸಂಕೋಚ ಆತಂಕದಿಂದ ಅವರೆಲ್ಲ ಬೆಳೆದು ಬಂದಿರ್ತಾರೆ ಆದರೆ ತದನಂತರ ಅನಾಯಾಸವಾಗಿ ಒಂದು ಬೆಳ್ಳಿ ತಟ್ಟೆಯಲ್ಲಿ ಅಧಿಕಾರ ಪಡ್ಕೊಳ್ಳುವಂಥ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆ ತಮ್ಮ ತಾತನ ಅಥವಾ ತಂದೆಯ ಹೋರಾಟದ ಬದುಕಿನ ಅದರ ಬಗ್ಗೆ ಕಾಳಜಿನೇ ಇರೋಲ್ಲ ರಾಜಕಾರಣ ಅಂದರೆ ಸುಲಭದ ಶ್ರೀಮಂತಿಗೆ ದುಬಾರಿ ಐಷಾರಾಮಿ ಬದುಕಿನ ರಹದಾರಿ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ತಮ್ಮ ತಾವು ನಡೆಸುವ ಖಾಸಗಿ ಮತ್ತು ಸಾರ್ವಜನಿಕ ಚಟುವಟಿಕೆಗಳು ಪ್ರಶ್ನಾತೀತ ಕಾನೂನಾತೀತ ಯಾವುದೇ ವಿಚಾರಣಾತೀತ ಅನ್ನೋ ಒಂದು ಭ್ರಮಾಲೋಕದಲ್ಲಿ ಸಾಕ್ತಾರೆ ಹೀಗಾಗ್ಬಿಟ್ಟು ರಾಜಕ ರಾಜಕೀಯ ಹುದ್ದೆ ಪಡೆದ ತಕ್ಷಣವೂ ಅದರಲ್ಲೂ ವಿಶೇಷವಾಗಿ ಒಬ್ಬ ಎಮ್ ಎಲ್ ಎ ಅಥವಾ ಎಂ ಪಿ ಆದ ತಕ್ಷಣವೇ ಅದು ಒಂದು ರಾಜಕೀಯ ಕೌಟುಂಬಿಕ ಹಿನ್ನೆಲೆಯಿಂದ ಬಂದಿರುವಂಥ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ವಿಚಿತ್ರವಾದ ಒಂದು ಅಹಂಭಾವ ಒಂದು ಹೋಮತನ ಸೇರಿಕೊಂಡಾಗ ಈ ಪ್ರಜ್ವಲ್ ಮಾಡಿಕೊಂಡಿರುವಂಥ ಅವಾಂತರ ಸಲೀಸಾಗಿ ನಡೆದೇ ಬಿಡುತ್ತೆ ಪ್ರಜ್ವಲ್ ಮಾತ್ರವಲ್ಲ ಪ್ರಜ್ವಲ್ಗೆ ರೋಲ್ ಮಾಡೆಲ್ ಅವರು ತಂದೆ ಅನ್ನೋದು ಕೇಳಿ ಇನ್ನಷ್ಟು ಆಘಾತವಾಗ್ತಾ ಇದೆ ನೋಡಿ ದೇವೇಗೌಡರ ಕುಟುಂಬದಲ್ಲಿ ಮೊಟ್ಟ ಮೊದಲನೇದಾಗಿ ಮಂತ್ರಿ ಆಗಿದ್ದು ದೇವೇಗೌಡರು ಹೊರತುಪಡಿಸಿದರೆ ಅವರ ಕುಟುಂಬ ವರ್ಗದವ್ರ ಪೈಕಿ ಮೊದಲು ಮಂತ್ರಿ ಆಗಿದ್ದು ಎಚ್ ಡಿ ರೇವಣ್ಣ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜೆ ಎಚ್ ಪಟೇಲರು ಮುಖ್ಯಮಂತ್ರಿ ಆದ ತಕ್ಷಣವೇ ಅವರ ಮಂತ್ರಿಮಂಡಲದಲ್ಲಿ ರೇವಣ್ಣ ಮಂತ್ರಿ ಆದರು ಆಮೇಲೆ ಅನೇಕ ಬಾರಿ ಅವರು ಮಂತ್ರಿ ಆದಾಗಲೆಲ್ಲ ಲೋಕೋಪಯೋಗಿ ಮತ್ತು ನೀರಾವರಿ ಅಂತ ವರ್ಚಸ್ವಿ ಖಾತೆಗಳನ್ನು ಇದ್ದರು ಇದ್ದುದ್ರಲ್ಲೇ ಅವರು ಸಾಕಷ್ಟು ಉನ್ನತ ವ್ಯಾಸಂಗ ಮಾಡದೇ ಇದ್ದರು ಕೂಡ ಅವರ ವ್ಯವಹಾರ ಕುಶಲತೆ ಮತ್ತು ಆಡಳಿತ ದಕ್ಷತೆಗೋಸ್ಕರ ಜನ ಒಳ್ಳೆ ಮಾತೇ ಹೇಳ್ತಾಯಿದ್ರು ರೇವಣ್ಣನ ಬಗ್ಗೆ ಏನೇ ಇರಲಿ ಅವರೊಬ್ಬ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾಯಿದ್ರು ಹೊಳೆ ನರಸೀಪುರ ತಾಲೂಕು ಮತ್ತು ಹಾಸನ ಜಿಲ್ಲೆಗೆ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗಕ್ಕೆ ರೇವಣ್ಣ ಕಾರಣ ಅಂತ ಒಂದು ಪ್ರತೀತಿಯನ್ನು ಕೂಡ ಪಡ್ಕೊಂಡಿದ್ದರು ಅಂಥ ರೇವಣ್ಣ ಮತ್ತು ಅವರ ಮಗ ಪ್ರಜ್ವಲ್ಗೆ ಅದು ಯಾವ ಒಂದು ಅಪವೇಳೆ ಕಾದಿತ್ತೋ ಏನೋ ಯಾವ ಪ್ರಾರಬ್ಧ ಕಾದಿತ್ತೋ ಏನೋ ಅವರಿಬ್ಬರು ಏಕಾಏಕಿ ಅವರ ಖಾಸಗಿ ಬದುಕಿನ ಅಸಹ್ಯ ವಿವರಗಳೆಲ್ಲ ವಿಡಿಯೋ ಸಾಕ್ಷ್ಯ ಸಮೇತ ಪ್ರಸಾರವಾಗ್ತಾ ಇರೋದು ನಾಡಿನ ಜನತೆಗೆ ಅವಮಾನ ಆಗಿದೆ ಅಷ್ಟೇ ಅಲ್ಲ ಸ್ವತಃ ದೇವೇಗೌಡರಿಗೆ ಅವರು ಸದ್ಯ ಕಾಲದಲ್ಲಿ ಪಾಪ ಮೋದಿ ಅವ್ರ ಜೊತೆಗೆ ಸ್ನೇಹ ಮಾಡ್ಕೊಂಡಾಗಿಂದ ಒಂಥರ ಸಂಭ್ರಮಿಸ್ತಾ ಇದ್ರು ರಾಮ ಮಂದಿರ ಪ್ರತಿಷ್ಠಾಪನೆ ಆದಾಗ ಭಕ್ತಿ ಭಾವದಿಂದ ಒಂಥರ ರೋಚಕತೆಯನ್ನು ಅನುಭವಿಸಿದ್ರು ದೇವೇಗೌಡರು ಇವತ್ತು ಅವ್ರಿಗೆ ಎಂಥ ವ್ಯಕ್ತಿಗತವಾಗಿ ಕೂಡ ಅವ್ರಿಗೆ ಎಷ್ಟು ನೋವಾಗ್ತಾ ಇರ್ಬೋದು ಯಾವ ಯಾತನೆ ಮತ್ತು ಅವಮಾನವನ್ನು ಅನುಭವಿಸ್ತಾ ಇರ್ಬೋದು ಇದರ ಮಧ್ಯ ಅವರ ಈ ಪ್ರಜ್ವಲ್ ರೇವಣ್ಣ ಅವರ ಚಿಕ್ಕಪ್ಪ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈಗ ತಾನೇ ಮಂಡ್ಯದ ಮಂಡ್ಯ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಮುಗಿಸಿದ್ದಾರೆ ಅಲ್ಲಿ ಕಣಕ್ಕಿಳಿದಿದ್ರು ಮತದಾನ ಮುಗಿದಿದೆ ಅವರು ರಾಜ್ಯಾಧ್ಯಕ್ಷರಾಗಿಬಿಟ್ಟು ಒಂದು ನಿಷ್ಠುರವಾದ ನಿಲುವನ್ನು ತಾಳ್ತಿರೋಂಗೆ ಕಾಣುತ್ತೆ ಉಪ್ಪು ತಿಂದು ಅವರು ನೀರು ಕುಡಿಬೇಕು ಅನ್ನೋ ಒಂದು ಅರ್ಥಗರ್ಭಿತವಾದ ಮಾತನ್ನು ಹೇಳಿದರು ಕೇಳಿದರೆ ಈ ಇಡೀ ಘಟನಾವಳಿಯಿಂದ ಅವರು ದೂರ ಸರ್ಕೊಂಡಿದ್ದಾರೆ ದೇವೇಗೌಡರ ಕುಟುಂಬದಲ್ಲೇ ಒಂದು ದೊಡ್ಡ ವಿಘಟ ವಿಘಟನೆ ಸಂಭವಿಸ್ತಾ ಇದೆ ಇದು ಯ ಕುಟುಂಬ ರಾಜಕಾರಣದ ವ್ಯಾಮೋಹಕ್ಕೆ ಬಲಿಯಾಗಿರೋ ಎಲ್ಲ ರಾಜಕಾರಣಿಗಳು ಕೂಡ ಇದೊಂದು ಪಾಠ ಆಗಬೇಕು ಮುಂಬರುವ ದಿನಗಳಲ್ಲಿ ಸುಮ್ಮನೆ ಯಥಾವತ್ತಾಗಿ ಯಾವುದೇ ಶಿಕ್ಷಣ ವೃತ್ತಿ ಪ್ರವೃತ್ತಿ ಸಾಮಾಜಿಕ ಸೇವೆ ಯಾವುದಕ್ಕೂ ಪ್ರೋತ್ಸಾಹಿಸಿದೆ ನೇರವಾಗಿ ರಾಜಕಾರಣಕ್ಕೆ ತಂದು ರಾಜ ಮಹಾರಾಜರನ್ನಾಗಿ ಮಾಡೋಕ್ಕೆ ಹೊರಡ್ತಾರಲ್ಲ ತಮ್ಮ ಮಕ್ಕಳನ್ನ ಅಂಥವರೆಲ್ಲರೂ ಕೂಡ ಇಂಥದ್ದೊಂದು ರಾದ್ದಾಂತಕ್ಕೆ ಅಥವಾ ರಾದ್ದಾಂತದ ಪರಿಣಾಮವನ್ನು ಎದುರಿಸ್ಲಿಕ್ಕೆ ತಯಾರಾಗಿರಬೇಕು ಅನ್ನೋ ಒಂದು ಒಂದು ಕಠೋರವಾದ ಪಾಠ ನಮಗೆಲ್ಲರಿಗೂ ಅರ್ಥವಾಗಬೇಕು ಈ ರಾಜಕಾರಣಿಗಳಿಗೆ ಅರ್ಥ ಆಗಬೇಕು ಆಮೇಲೆ ಇನ್ನೂ ಬಾಕಿ ಉಳಿದಿರೋ ಮತದಾನದಲ್ಲಿ ಪಾಲ್ಗೊಳ್ತಿರೋ ಮತದಾರರಿದ್ದಾರಲ್ಲ ಕರ್ನಾಟಕದ ಮತದಾರರು ಕುಟುಂಬ ರಾಜಕಾರಣ ಉತ್ತೇಜಿಸಕೂಡ್ದು ಅನ್ನೋ ಒಂದು ಪಾಠವನ್ನು ಕಲಿಬೇಕಷ್ಟೇ ಅಲ್ಲ ಚುನಾವಣಾ ಕಣ ಕಣದಲ್ಲಿಳಿದು ಯಾರು ತಮ್ಮ ಬಲ ಪರೀಕ್ಷೆ ಮಾಡ್ಕೊಳ್ತಿದಾರೋ ಅವರೆಲ್ಲ ಪಾಠ ಕಲಿಯೋ ರೀತಿಯಲ್ಲಿ ತಮ್ಮ ತೀರ್ಪನ್ನು ಕೊಡಬೇಕಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ನಮಸ್ತೆ